ಸರ್, ಈಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಸೂರ್ಯನ ಬೆಳಕು ಈ ಒಂದು ಯಂತ್ರಗಳ ಮೇಲೆ ಬಿದ್ದಾಗಲಿಂದ 14 ದಿನ ಕೆಲಸ ಮಾಡುತ್ತೆ. ಈಗ 14 ದಿನ ಆದ್ಮೇಲೆ ಸೂರ್ಯನ ಬೆಳಕು ಕಡಿಮೆ ಆಗುತ್ತೆ, ಆವಾಗ ಈ ವಿಕ್ರಮ ಆಗಿರ್ಬೋದು ಪ್ರಜ್ಞಾನ ಆಗಿರ್ಬೋದು ಕೆಲಸ ಮಾಡೋದ್ ನಿಲ್ಸುತ್ತೆ ಅಂದ್ರೆ, ಒಂದು ವೇಳೆ ವಾಪಸ್ ಅದು ಪುನರ್ ಚಾಲ್ತಿಗೆ ಬರಬೇಕು ಅಂದ್ರೆ ಯಾವ ತರ? ಹಾ, ಏನಂದ್ರೆ ಈಗ ನಾನುಗಳೇ ಹೇಳ್ದಂಗೆ, ಈಗ ತಾನೇ ಹೇಳ್ದಾಗೆ, ನಾವು ಚಂದ್ರನ 28 ಗಂಟೆಗಳು ಒಂದು ದಿನ ಅಂದ್ರೆ, ಚಂದ್ರನಿಗೆ ಒಂದು ದಿನ ಅಂದ್ರೆ ನಮ್ಮ ಭೂಮಿಯಲ್ಲಿ 28 ದಿನಗಳು, ಸಾರಿ 28 ಗಂಟೆ ಅಲ್ಲ, 28 ದಿನಗಳು. ಅದರಲ್ಲಿ 14 ದಿನ ಹಗಲು 14 ದಿನ ರಾತ್ರಿ ಇರುತ್ತೆ. ಈಗ ನಮ್ಮ ಹಗಲು ಶುರುವಾಗಿದೆ ನಮ್ಮ ವಿಕ್ರಮನಿಗೆ ಮತ್ತು ಪ್ರಜ್ಞಾಳಿಗೆ. ಸೊ ಈ ಹಗಲು ಶುರುವಾಗಿದ್ದು ಇನ್ನು 14 ದಿವಸ ಇರುತ್ತೆ. ಹಗಲು ಅಂದ್ರೆ ಸೂರ್ಯನ ಬೆಳಕಿರುತ್ತೆ, ಅವಾಗ ಅದರಿಂದ ಸೂರ್ಯನ ಬೆಳಕಿನಿಂದ ನಾವು ವಿದ್ಯುಚ್ಛಕ್ತಿಯನ್ನು ತಯಾರು ಮಾಡಿಕೊಂಡು ಎಲ್ಲ ಉಪಕರಣಗಳನ್ನು ಎಲ್ಲ ಅನ್ವೇಷಣೆಯನ್ನು ಆವಿಷ್ಕಾರಗಳನ್ನು ಮಾಡ್ತೀವಿ. 14 ದಿವಸ ಆದಮೇಲೆ ಚಂದ್ರನಿಗೆ ಆ ಭಾಗದಲ್ಲಿ ರಾತ್ರಿ ಆಗುತ್ತೆ. ರಾತ್ರಿ ಅಂದ್ರೆ ಅಲ್ಲಿ ಕೋಲ್ಡ್ ಆಗ್ಬಿಡುತ್ತೆ. ಒಂದ್ಸರಿ ಸನ್ಸೆಟ್ ಆದ್ಮೇಲೆ ಅಲ್ಲೇನು ಬೇರೆ ಹೀಟ್ ಜನರೇಟ್ ಮಾಡೋದಕ್ಕೆ ಬೇರೆ ಏನು ಇಲ್ಲ ವ್ಯವಸ್ಥೆ. ಹೀಗಾಗಿ ಎಷ್ಟು ಕೋಲ್ಡ್ ಆಗುತ್ತೆ ಅಂದ್ರೆ -150 to -200°C ಇಷ್ಟೊಂದು ಲೋ ಹೋಗ್ಬಿಡುತ್ತೆ ಟೆಂಪರೇಚರ್. ಅವಾಗ ನಮ್ಮೆಲ್ಲರ ಬ್ಯಾಟ್ರಿ ಆಗಲಿ, ಅದರಲ್ಲಿ ಇರತಕ್ಕಂಥ ಲ್ಯಾಂಡರ್ ಮತ್ತು ರೋವರ್ಲಿ ಬ್ಯಾಟ್ರಿಗಳಾಗಲಿ, ಎಲ್ಲ ಸೆನ್ಸರ್ಸ್ಗಳಾಗಲಿ, ಎಲೆಕ್ಟ್ರಾನಿಕ್ಸ್ಗಳಾಗಲಿ, ಎಲ್ಲ ಆ ಟೆಂಪರೇಚರ್ಗೆ ಹೋಗ್ಬಿಡುತ್ತೆ. ಯಾಕಂದ್ರೆ 14 ದಿವಸ ರಾತ್ರಿ ಇರುತ್ತೆ. ಅದೇನು 2 ಗಂಟೆ ಇದೆ ಅಂದ್ರೆ ಆ ಮಾತು ಬೇರೆ, ಬಟ್ ಇಲ್ಲ 14 ದಿವಸ ಇರೋದ್ರಿಂದ ಅದು ಸ್ಟಡಿ ಸ್ಟೇಟ್ ರೀಚ್ ಆಗಿಬಿಡುತ್ತೆ. ಸ್ಟಡಿ ರೀಚ್ ಆಗಿ ಎಲ್ಲ ನಮ್ಮ ಎಲೆಕ್ಟ್ರಾನಿಕ್ ಉಪಕರಣಗಳು ಕಾರ್ಯವನ್ನು ನಾವು ಮಾಡೋದನ್ನು ನಿಲ್ಲಿಸ್ಬಿಡುತ್ತೆ. ನಿಲ್ಸಿದ ಮೇಲೆ ಅವಾಗ ನಾವೇನ್ ಮಾಡ್ತೀವಿ ಅಂದ್ರೆ 14 ದಿವಸ ಆದ್ಮೇಲೆ ವಾಪಸ್ ಅದು ಮತ್ತೆ ಸೂರ್ಯೋದಯ ಆದಾಗ ಅದನ್ನ ಎನರ್ಜೈಸ್ ಮಾಡೋದಕ್ಕೆ ಮತ್ತೆ ಕೆಲವೊಂದು ತಂತ್ರಗಳಿದೆ. ಆ ತಂತ್ರಜ್ಞಾನವನ್ನು ಉಪಯೋಗಿಸಿ ಮತ್ತೆ ಅದು ಅದಕ್ಕೆ ಜೀವ ಕೊಡೋದಕ್ಕೆ ನೋಡ್ತೀವಿ. ಅದು ಏನಂದ್ರೆ ಒಂದು ಏನಂದ್ರೆ ಪ್ರಾಬಬಿಲಿಟಿ ಇದೆ, ನಾವು ಜೀವ ಕೊಡಬಹುದು ಅಥವಾ ಕೊಡದೇ ಇರಬಹುದು. ಹೀಗಾಗಿ ಅದು ಅದು ಜೀವ ಬಂದು ಮತ್ತೆ ವರ್ಕ್ ಮಾಡಿದ್ರೆ ತುಂಬಾ ಖುಷಿ, ಅದು ಬೋನಸ್ ಇದ್ದಾಗೆ. ಬಟ್ ಇಲ್ಲಾಂದ್ರೆ ನಮ್ಮ ಮೂಲ ಉದ್ದೇಶ, ನಮ್ಮ ಮಿಷನ್ ಗೋಲ್ ಏನಿದೆ, ಮೊದಲನೇ 14 ದಿವಸ ಮಾತ್ರ ಅದು ನಾವು ಯಶಸ್ವಿಯಾಗಿ ಮಾಡ್ತೀವಿ. ಸರ್, ಇದ್ರ ಜೊತೆಗೆ ಈಗ ಹೊಸದೊಂದು ಮಾತು ಕೇಳಿ ಬರ್ತಾ ಇದೆ, ಸೂರ್ಯನ್ಗೂ ಕೂಡ ಕಳಿಸುವಂತ ಸಾಧ್ಯತೆ ಇದೆ. ಅದರ ಜೊತೆಗೆ ಮಂಗಳಯಾನ ಇರಬಹುದು, ಬೇರೆ ಬೇರೆ ಯಾನ್ಗಳನ್ನ ಈಗ ಆರಂಭ ಮಾಡಬೇಕು ಅಂತಿದೆ. ಇಫ್ ಯು ಕ್ಯಾನ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ಸರ್, ಸೂರ್ಯನ್ಗೆ ಯಾವ ತರ, ಅದಾದ್ಮೇಲೆ ಏನ್ ಪ್ರೋಗ್ರಾಮ್ ಇದೆ, ಅದಾದ್ಮೇಲೆ ಯಾವ ಪ್ರಾಜೆಕ್ಟ್ ಇದೆ ಅಂತ. ಹಾ, ಹೇಳ್ಬೋದು. ನಮ್ಮ ಇಸ್ರೋದಲ್ಲಿ ಈಗ ವಿ ಹ್ಯಾವ್ ಚಾಕ್ಡ್ ಔಟ್ ಎ ಎಂಟೈರ್ ಸ್ಪೇಸ್ ಪ್ರೋಗ್ರಾಮ್ ಪ್ಲಾನ್ ಫಾರ್ ನೆಕ್ಸ್ಟ್ 1 to 2 decades ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ಹೇಳಿದಾಗೆ ಮೊದಲನೇದಾಗಿ ಆಲ್ರೆಡಿ ನಮ್ಮ ಸೂರ್ಯಯಾನ, ಅದಕ್ಕೆ ನಾವು ಆದಿತ್ಯ L1 ಅಂತ ಕರಿತೀವಿ. ಆ ಆದಿತ್ಯ L1 ಆಗಲೇ ಆ ಉಪಗ್ರಹ ಹೋಗಿ ಶ್ರೀಹರಿಕೋಟದಲ್ಲಿ ಕೂತ್ಕೊಂಡಿದೆ. ಸೊ ಅದು September 2 ನಿಗದಿ ಆಗಿದೆ ಉಡಾವಣೆ. ಸೊ ಈಗ September 2 ಅದನ್ನ ಇದರಿಂದ ಉಡ್ಡಯನ ಮಾಡೋರಿದ್ದೀವಿ ಶ್ರೀಹರಿಕೋಟದಿಂದ. ಅದು ಒಂದು ಮಹತ್ವವಾದ ಪ್ರಾಜೆಕ್ಟ್. ಈಗ ನಾವು ಮಂಗಳ ಗ್ರಹಕ್ಕೆ ಹೋದ್ವಿ, ನಿನ್ನೆ ಚಂದ್ರ ಗ್ರಹದಲ್ಲಿ ಇಳಿದ್ವಿ, ಈಗ ಮಂಗಳ ಚಂದ್ರ ಆದ್ಮೇಲೆ ನೆಕ್ಸ್ಟ್ ನಾವು ಸೂರ್ಯನ ಕಡೆ ಹೋಗ್ತಾ ಇದ್ವಿ. ಇದು ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ನಮ್ಮ ಸೌರಮಂಡಲದ ಅಭ್ಯಾಸದಲ್ಲಿ. ಇದು ಒಂದು ಒಂದು ಪ್ರಮುಖ ಘಟ್ಟ ಅಂತಾನೆ ಹೇಳ್ಬೋದು. ಈಗ ಈ ಆದಿತ್ಯ L1 ಪ್ರಾಜೆಕ್ಟ್ ಏನ್ ಮಾಡ್ತೀವಿ ಅಂದ್ರೆ, ಸುಮಾರು ಭೂಮಿಯಿಂದ 1.5 million kilometers ಅಂದ್ರೆ ಸುಮಾರು 15 lakh kilometers ಅಷ್ಟು ದೂರದಲ್ಲಿ ಒಂದು ಲ್ಯಾಗ್ರಾಂಜೆ ಪಾಯಿಂಟ್ ಅಂತ ಇದೆ, L1 point ಅಂತ ಹೇಳ್ತೀವಿ ನಾವು. ಆ ಲ್ಯಾಗ್ರಾಂಜೆ ಪಾಯಿಂಟ್ ಅಲ್ಲಿ ಈ ಉಪಗ್ರಹವನ್ನು ತೆಗೆದುಕೊಂಡು ಹೋಗಿ ನಿಲ್ಲಿಸ್ತೀವಿ. ಅದು ಅದ್ರ ಸುತ್ತ ಆ ಲ್ಯಾಗ್ರಾಂಜೆ ಪಾಯಿಂಟ್ ಸುತ್ತ ತಿರುವ ಹಾಗೆ ಮಾಡ್ತೀವಿ. ಅಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಅಲ್ಲಿ ನಮ್ಗೆ ಅಡ್ವಾಂಟೇಜ್ ಏನಂತಂದ್ರೆ, ಆ ಪಾಯಿಂಟ್ಗೆ ಹೋಗೋದು ಅಡ್ವಾಂಟೇಜ್ ಏನಂದ್ರೆ, ಸೂರ್ಯನನ್ನು ನಾವು ಅನ್ವೇಷಣೆ ಮಾಡೋದಕ್ಕೆ ಬಹಳ ಪ್ರಶಸ್ತವಾದ ಜಾಗ ಅದು. ಯಾಕಂದ್ರೆ ಅಲ್ಲಿ ನಮಗೆ ಆಕಲ್ಟೇಷನ್ ಅಂಡ್ ಎಕ್ಲಿಪ್ಸ್ ಇರೋದಿಲ್ಲ. ಆಕಲ್ಟೇಷನ್ ಅಂದ್ರೆ ಯಾವ್ದಾದ್ರೂ ಮರೆ ಮಾಚುವಿಕೆ ಅಂತ ಹೇಳ್ಬೋದು, ರೇಡಿಯೋ ಲಿಂಕ್ ನ ಕಟ್ ಮಾಡೋದಕ್ಕೆ. ಅಥವಾ ಎಕ್ಲಿಪ್ಸ್ ಅಂದ್ರೆ ಗ್ರಹಣ ಅಂತ, ಸೂರ್ಯಗ್ರಹಣ ಆಗೋದಿಲ್ಲ ಅಲ್ಲಿ. ಹೀಗಾಗಿ ನಾವು ಕಂಟಿನ್ಯೂಸ್ ಆಗಿ ಸೂರ್ಯನನ್ನ ಆ ಪಾಯಿಂಟ್ ಅಲ್ಲಿ ನಿಂತ್ಕೊಂಡು ಸೂರ್ಯನ ವಿವಿಧ ಭಾಗಗಳನ್ನು, ಫೋಟೋಸ್ಪಿಯರ್ ಇರ್ಬೋದು, ಕ್ರೋಮೋಸ್ಪಿಯರ್ ಇರ್ಬೋದು, ಕರೋನಾ ಇರ್ಬೋದು, ಅದರ ಕರೋನಾದಲ್ಲಿ ಆಗ್ತಕ್ಕಂಥ ಶಾಖದ ಉತ್ಪನ್ನ ಇರ್ಬೋದು, ಅದೆಲ್ಲ ಸ್ಟಡಿ ಮಾಡೋದಕ್ಕೆ ಸುಮಾರು 7-8 ಉಪಕರಣಗಳನ್ನು ಅದರಲ್ಲಿ ಇಟ್ಟು ಕಳಿಸಿದೀವಿ. ಅದು ಸುಮಾರು ವರ್ಷಗಳವರೆಗೆ ಅಲ್ಲಿ ನಿಂತ್ಕೊಂಡು ಅಭ್ಯಾಸ ಮಾಡುತ್ತೆ ಮತ್ತು ಉಪಯುಕ್ತವಾದ ಮಾಹಿತಿಯನ್ನ ನಮ್ಮ ಗ್ರೌಂಡ್ಗೆ ಕೊಟ್ಟು ಕಳಿಸುತ್ತೆ. ಸರ್, ಈಗ ಸೂರ್ಯನ ಹತ್ರ ಅಂದಾಗ ಆಬ್ವಿಯಸ್ಲಿ ಟೆಂಪರೇಚರ್ ತುಂಬಾ ಜಾಸ್ತಿ ಇರುತ್ತೆ, ಪರವಾಗಿಲ್ಲ, ತುಂಬಾ ಜಾಸ್ತಿ ಇರುತ್ತೆ ಟೆಂಪರೇಚರ್. ಅದನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ ಸರ್? ಯಾಕಂದ್ರೆ ಚಂದ್ರನ ಹತ್ರ ಆದ್ರೆ ಥಂಡಿ ಇದೆ, ಮೈನಸ್ ಅಲ್ಲಿ ಇರುತ್ತೆ, ಸೂರ್ಯನ ಹತ್ರ ಹೋಗ್ತೀವಿ ಅಂದ್ರೆ ಅದು ಜ್ವಾಲೆಯ ಇದು ಆಗಿರೋದ್ರಿಂದ ಅದನ್ನ ಯಾವ ತರ ಬ್ಯಾಲೆನ್ಸ್ ಮಾಡ್ತಾರೆ? ಇಲ್ಲ, ಆಕ್ಚುಲಿ ನಾವು ಸೂರ್ಯನ ಹತ್ರ ಅಂದ್ರೆ ಅಷ್ಟ ಹತ್ರ ಹೋಗೋದಿಲ್ಲ, ತುಂಬಾ ಹತ್ರ ಹೋಗ್ಬಿಟ್ರೆ ಸುಟ್ಟೋಗ್ಬಿಡ್ತದೆ, ನಮ್ಮ ಉಪಗ್ರಹನೇ ಸುಟ್ಟೋಗುತ್ತೆ.
ಹೀಗಾಗಿ ನಾವು ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ಹೋದ್ರು ಸುಮಾರು ಸೂರ್ಯನಿಂದ ಇನ್ನು ದೂರನೇ ಇರ್ತೀವಿ. ಆದ್ರೆ ನೀವು ಹೇಳೋ ಪ್ರಕಾರ ಇದು ಸ್ವಲ್ಪ ಹಾಟ್ ಆಗಿರುತ್ತೆ. ಈಗ ನಾವೇನು ಇಲ್ಲಿ ಭೂಮಿ ಹತ್ರನೇ ತಿರುಗ್ತಾರೋ ಉಪಗ್ರಹಗಳಿಗೆ, ಅವಾಗ ಗ್ರಹಣಗಳು ಬರೋದ್ರಿಂದ ಅಷ್ಟೊಂದೂ ಬಿಸಿ ಇರೋದಿಲ್ಲ. ಅಲ್ಲಿ ಹೋದಾಗ ಸ್ವಲ್ಪ ಭೂಮಿಗಿಂತ ಒಂದು 10-20% ತಾಪಮಾನ ಜಾಸ್ತಿ ಆಗ್ಬೋದು. ಬಟ್ ನಮ್ಮ ಹತ್ರ ಎಕ್ಸ್ಟ್ರಾ ಹೀಟನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಬೇಕಾದಂತಹ ಉಪಕರಣಗಳು, ತಂತ್ರಜ್ಞಾನವನ್ನು ನಾವು ಡೆವಲಪ್ ಮಾಡ್ಕೊಂಡಿದ್ವಿ. ಅವೆಲ್ಲ ಅಳವಡಿಸಿರೋದ್ರಿಂದ ಯಾವುದೇ ತೊಂದರೆ ಆಗೋದಿಲ್ಲ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.